ಅರ್ಬನ್ ಕನ್ನಡತಿ ಚಾನಲ್ನ ಎಲ್ಲ ವಿಡಿಯೋಸ್ ಅಪ್ಡೇಟ್ ನಿಮಗೆ ಬೇಕು ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಲೋ, ನಮಸ್ಕಾರ. ನನ್ನ ಹೆಸರು ಕವಿತಾ. ಅರ್ಬನ್ ಕನ್ನಡತಿ ಥಾಟ್ಸ್ ಅಂಡ್ ಮಾಮ್ಸ್ .com ನಿಮಗೆ ಸ್ವಾಗತ. ಇವತ್ತಿನ ರೆಸಿಪಿ ರಾಜ್ಮಾ ಟೊಮ್ಯಾಟೊ ಬೈಟ್ಸ್. ರಾಜ್ಮಾ ನಾರ್ತ್ ಇಂಡಿಯಾನಲ್ಲಿ ತುಂಬ ಬಳಸ್ತಾರೆ. ವೆಜಿಟೇರಿಯನ್ಸ್ಗೆ ಇದು ತುಂಬ ಒಳ್ಳೆಯದು, ಹೆಲ್ದಿ, ಯಾಕಂದರೆ ಇದು ಒಳ್ಳೆ ಎನರ್ಜಿ ಬೂಸ್ಟರ್. ಇದರಲ್ಲಿ ಮೆಮೊರಿ ಪವರ್ ಇನ್ಕ್ರೀಸ್ ಮಾಡುವಂಥ ಅಂಶಗಳಿದೆ. ಮಕ್ಕಳಿಗೆ ಕೊಟ್ಟರೆ ಬಹಳ ಒಳ್ಳೆಯದು. ಈ ರಾಜ್ಮಾನ ಒಂದು ಇಂಟರ್ನ್ಯಾಷನಲ್ ಟ್ವಿಸ್ಟ್ ಕೊಟ್ಟಿದ್ದೀನಿ ಇದರಲ್ಲಿ, ಹಾಗಾಗಿ ಇದನ್ನ ಅದೇ ಥರ ಡಿಫ್ರೆಂಟ್ ಹೆಸರು ಕೂಡ ಇಟ್ಟಿದ್ದೀನಿ ನಾನೇ, ರಾಜ್ಮಾ ಟೊಮ್ಯಾಟೊ ಬೈಟ್ಸ್ ಅಂತ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲದಕ್ಕೂ ಮೊದಲು ಒಂದು ಪ್ರೆಷರ್ ಕುಕ್ಕರ್ನಲ್ಲಿ ಟೊಮ್ಯಾಟೊ ತೊಗೊಂಡು ಈ ಥರ ಸ್ಲಿಟ್ ಮಾಡಿ ಹಾಕ್ತಾ ಇದ್ದೀನಿ. ಇದರಿಂದ ಎರಡು ಬೆನಿಫಿಟ್ಸ್: ಒಂದು, ಚೆನ್ನಾಗಿ ಬೇಯುತ್ತೆ; ಇನ್ನೊಂದು, ಸಿಪ್ಪೆ ತೆಗೆಯೋದು ಸುಲಭ. ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಮಾತ್ರ, ತುಂಬ ಜಾಸ್ತಿ ಬೇಡ. ಒಂದು ಕಪ್ಪಷ್ಟು ನೀರು ಹಾಕಿದ್ರೆ ಸಾಕು. ಇದನ್ನು ಮೂರು ಕೂಗು ಕೂಗಿಸ್ಕೊಳ್ಳಿ, ಇಲ್ಲ ಬಟ್ಲಲ್ಲಾದರೂ ಬೇಯಿಸ್ಕೋಬೋದು ನೀವು. ನಂತರ ಇನ್ನೊಂದು ಪ್ರೆಷರ್ ಕುಕ್ಕರ್ಗೆ ನೆನೆಸಿಟ್ಟಿರೋ ರಾಜ್ಮಾ, ಇಲ್ಲ ಕಿಡ್ನಿ ಬೀನ್ಸ್ ಅಂತಾರೆ ಇದನ್ನು, ರಾತ್ರಿ ಇಡೀ ನೆನೆಸ್ಬೇಕು. ಇದೊಂದು 8-10 hours ನೆನಿಬೇಕು, ಯಾಕಂದರೆ ದಪ್ಪ ಗಟ್ಟಿ ಕಾಳು ಇವು, ಸುಲಭವಾಗಿ ಬೇಯೋದಿಲ್ಲ. ನೆಕ್ಸ್ಟ್ ಅದಕ್ಕೆ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ, ಯಾಕಂದರೆ ಇದು ಆಮೇಲೆ ಮಸಾಲೆಗೆ ಉಪ್ಪು ಹಾಕಿದ್ರೆ ಇದರೊಳಗೆ ಹೀರ್ಕೊಳ್ಳೋದಿಲ್ಲ. ಇದು ಸ್ವಲ್ಪ ಗಟ್ಟಿ ಕಾಳು. ನೀರು ಹಾಕ್ತಿದ್ದೀನಿ, ಇದನ್ನು ಕೂಡ ಬೇಯಿಸ್ಬೇಕು ನಾವೀಗ. ಇದು ಸ್ವಲ್ಪ 4-5 whistles ಕೂಗಿಸ್ಲೇಬೇಕು. ತುಂಬ ಮೆತ್ತಗೆ ಮಾಡೋಕ್ಕೆ ಹೋಗಬೇಡಿ, ಬಟ್ 4-5 ಕೂಗಷ್ಟು ಸಾಕು ಅನಿಸುತ್ತೆ. ನೆಕ್ಸ್ಟ್ ಟೊಮ್ಯಾಟೊ. ಇದು ಟೊಮ್ಯಾಟೊ ಕಪ್ಸ್ ಮಾಡೋದಕ್ಕೆ, ಗ್ರಿಲ್ ಮಾಡಿ ರೆಡಿ ಮಾಡೋದಕ್ಕೆ ಇದನ್ನು ಸಿಪ್ಪೆ ತೆಗೆದು, ಸಾರಿ, ಬೀಜ ತೆಗೆದು ಈ ಥರ ಒಂದೊಂದೇ ಕಪ್ನ ರೆಡಿ ಮಾಡಿಟ್ಕೊಳ್ಳಿ. ಎಲ್ಲ ಟೊಮ್ಯಾಟೋನೂ ಈ ಥರ ಕಟ್ ಮಾಡಿಟ್ಕೊಳ್ಳಿ. ಒಂದು 20 ಟೊಮ್ಯಾಟೊ ಅಷ್ಟು ಗ್ರಿಲ್ ಆಗಬಹುದು, ಇಷ್ಟು ಮಸಾಲೆ ಯೂಸ್ ಮಾಡ್ತಿರೋದಕ್ಕೆ. ನಾವು ಈಗ ಪಾರ್ಟಿ ಏನಾದರೂ ಇದ್ದರೆ ನಿಮ್ಗೆ ಅಷ್ಟು ಬೇಕು, ಇಲ್ಲದಿದ್ದರೆ ಎಷ್ಟು ಬೇಕೋ ಅಷ್ಟು ಅವಾಗ ಮಾಡಿಟ್ಕೊಂಡು ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಟೊಮ್ಯಾಟೊ ಗ್ರಿಲ್ ಮಾಡಿ ಅದೇ ಫ್ರಿಡ್ಜಲ್ಲಿ ಇಟ್ಟಿರೋ ಮಸಾಲೆ ಯೂಸ್ ಮಾಡಿ ಉಪಯೋಗಿಸ್ಬೋದು. ನೆಕ್ಸ್ಟ್ ಒಂದು ಬೇಕಿಂಗ್ ಟ್ರೇ ಮೇಲೆ ಪಾರ್ಚ್ಮೆಂಟ್ ಪೇಪರ್ ಈ ಥರ ಹಾಕಿ, ಬಟರ್ ಪೇಪರ್ ಅಂತಾರೆ ಇದನ್ನು, ಒಂದೊಂದೇ ಟೊಮ್ಯಾಟೊನ ಈ ಥರ ಇಟ್ಕೊಂಡು ಬನ್ನಿ. ಆಲಿವ್ ಆಯಿಲ್, ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ತೊಗೊಳ್ಳೋದು ಯಾವಾಗಲೂ ಒಳ್ಳೆಯದು, ರೀಫೈನ್ಡೆಲ್ಲ ತೊಗೊಳಕ್ಕೆ ಹೋಗಬೇಡಿ. ನೆಕ್ಸ್ಟು 2 drops ಮಾತ್ರ ಒಂದೊಂದೇ ಟೊಮ್ಯಾಟೊ ಕಪ್ಸ್ ಮೇಲೆ ಹಾಕಿ. ಗಾರ್ಲಿಕ್ ಪಾಚ್, ಬೆಳ್ಳುಳ್ಳಿನ ಒಂದೊಂದ್ರ ಮೇಲೆ ಈ ಥರ ಸ್ವಲ್ಪ ತುರ್ಕೊಂಬನ್ನಿ, ಒಂದು ಸ್ವಲ್ಪ ತುರಿ, ಬೇಕಿದ್ರೆ ಜಜ್ಜಿಬಿಟ್ಟು ಒಂದಿಷ್ಟಿಷ್ಟು ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ಪೆಪ್ಪರ್ ಪೌಡರ್ ಇಲ್ಲ ಮೆಣಸಿನ ಪುಡಿ. ನೆಕ್ಸ್ಟ್ ಉಪ್ಪಿನ ಪುಡಿ, ಎಲ್ಲಾದ್ರ ಮೇಲೂ ಸ್ವಲ್ಪ ಉದುರಿಸ್ಕೊಳ್ಳಿ, ಚಾಟ್ ಮಸಾಲ ಥರ. ನೆಕ್ಸ್ಟ್ ಆರಿಗೆನೋ ಇಲ್ಲ ಬೇಸನ್, ಎರಡರಲ್ಲಿ ನಿಮ್ಗೆ ಯಾವ ಫ್ಲೇವರ್ ಇಷ್ಟನೋ, ಯಾವ್ದು ಅವೈಲೇಬಲ್ ಇದೆಯೋ ಹಾಕ್ಕೊಳ್ಳಿ. ಆಪ್ಷನಲ್ ಸ್ಟೆಪ್ ಇದಿಲ್ಲ ಅಂದರೆ ಸೇಮ್ ಇಟಾಲಿಯನ್ ಸೀಸನಿಂಗ್ನೇ ಬೇಕಿದ್ರೆ ಸ್ವಲ್ಪ ಉದುರಿಸ್ಕೊಳ್ಬೋದು. ಇದನ್ನು ಅವನ್ನಲ್ಲಿ 200 degrees 20-30 minutes ಗ್ರಿಲ್ ಮಾಡಬೇಕಾಗುತ್ತೆ. ಒಂದೊಂದು ಅವನ್ಗೆ 20 minutes ಸಾಕು, ಒಂದೊಂದಕ್ಕೆ 30 ಬೇಕು, ಚೆಕ್ ಮಾಡಿ 20 minutes ಆದಮೇಲೆ. ಬೆಂದಿರೋ ಟೊಮ್ಯಾಟೋನ ಸ್ಕಿನ್ ತೆಗೆದು ಸಿಪ್ಪೆ ತೆಗೆದು ಈ ಥರ ಅದನ್ನು ಪ್ಯೂರೆ ಮಾಡೋಣ, ಟೊಮ್ಯಾಟೊ ಪ್ಯೂರೆ ರೆಡಿ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಮತ್ತೊಂದು ಬಾಂಡ್ಲೆಗೆ ಬೆಣ್ಣೆ ಹಾಕ್ತಿದ್ದೀನಿ, ನೆಕ್ಸ್ಟ್ ಟೊಮ್ಯಾಟೊ ಪ್ಯೂರೆ, ಮೆಣಸಿನ ಪುಡಿ. ಯಾವ್ಯಾವ ಸಾಮಗ್ರಿನ ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಡೊಮಿನೋಸ್ ಪಿಜ್ಜಾ ಎಲ್ಲ ಪಿಜ್ಜಾ ಹಟ್ಟಿಂದ ಉಳಿದಿರೋ ಚಿಲ್ಲಿ ಫ್ಲೇಕ್ಸ್ ಇಟಾಲಿಯನ್ ಸೀಸನಿಂಗ್ಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ಟೈಮ್ ಈ ಸರಿ ಮಾಡಿದಾಗಿ ರೆಸಿಪಿನ ಯೂಸ್ ಮಾಡಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಇಟಾಲಿಯನ್ ಸೀಸನ್ ಬಾಟ್ಲಲ್ಲೂ ಸಿಗುತ್ತೆ, ರಿಲಯನ್ಸ್ ಆ ಥರ ಮಾಲ್ಗಳಲ್ಲಿ ಸಿಗುತ್ತೆ, ಇದೆಲ್ಲ ರೆಗ್ಯುಲರ್ ಅಂಗಡಿಯಲ್ಲಿ ಸಿಕ್ಕಿದ್ರೂ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಟ್ಕೊಳ್ಳಿ. ಮುಚ್ಚಳ ಮುಚ್ಚಿ ಒಂದು 5 minutes ಬೇಯಿಸ್ಬೇಕು ಇದನ್ನು, ಗಟ್ಟಿಯಾಗಬೇಕು ಇದು, ಸ್ವಲ್ಪ ಮಸಾಲೆಯಲ್ಲಿ ಬೆಂದು ಈ ಥರ ಸ್ವಲ್ಪ ಗಟ್ಟಿಗಾಗಿ ಕಡಿಮೆ ಆಗಿರುತ್ತೆ ನೋಡಿ. ನೆಕ್ಸ್ಟ್ ತಿರ್ಗಾ ಬೆಂದಿರೋ ರಾಜ್ಮಾ ಸೋಸ್ಕೊಂಡ್ಬಿಡಿ ಇಮಿಡಿಯೇಟಾಗಿ, ಇಲ್ಲ ರಾಜ್ಮಾ ಬಿಸಿನೀರಲ್ಲೇ ಬಿಟ್ಟರೆ ಇದನ್ನು ಜಾಸ್ತಿ ಬೆಂದೋಗ್ಬಿಡುತ್ತೆ.
ಸೊ ರಾಜ್ಮಾ ಹಾಕಿ ನೆಕ್ಸ್ಟ್ ಇದನ್ನು ಇನ್ನು ಮುಚ್ಚಳ ಮುಚ್ಚಿ ಇದನ್ನು ಕೂಡ 5 ನಿಮಿಷ ಬೇಯಿಸಿ ರಾಜ್ಮಾ ಫಿಲ್ಲಿಂಗ್ ಇಸ್ ರೆಡಿ. ಮಿಕ್ಸ್ ಮಾಡಿ ಬದಿಗೆ ತೆಗೆದಿಟ್ಬಿಡಿ. ನಮ್ಮ ಫೈನಲ್ ಸ್ಟೆಪ್, ಅವನ್ನಲ್ಲಿ ಗ್ರಿಲ್ ಮಾಡಿ ಟೊಮೆಟೊ ರೆಡಿಯಾಗಿದೆ. ಇದನ್ನು ತೆಕ್ಕೊಂಡು ಚೆಕ್ ಮಾಡಿ, ಗ್ರಿಲ್ ಆಗಿದ್ರೆ ನೀಟಾಗಿ ನಿಮ್ಗೆ ಈ ಥರ ಕಾಣುತ್ತೆ, ಕೆಳಗಡೆ ಎಲ್ಲ ಸುಕ್ ಸುಕ್ಕಾದಂಗೆ ಆಗುತ್ತೆ. ನೀವು ತುಂಬ ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಕಪ್ ಕಪ್ಪಗೆ ಹಾಕ್ಬಿಡುತ್ತೆ, ಅಷ್ಟಾಗೋದು ಬೇಡ. ದಿಸ್ ಇಸ್ ಕರೆಕ್ಟ್ ಕನ್ಸಿಸ್ಟೆನ್ಸಿ. ಈ ಟೈಮಲ್ಲಿ ನಾವು ಇದಕ್ಕೆ ಫಿಲ್ಲಿಂಗ್ ಮಾಡೋಣ. ಬೇಕಿದ್ರೆ ಒಂದೊಂದು ಬೆರಳು ಹಾಕಿ ಒಂದೊಂದೇ ಕಪ್ನ ಆಳ ಮಾಡಿ ನೆಕ್ಸ್ಟ್ ಫಿಲ್ಲಿಂಗ್ ಹಾಕಿ. ಮುದ್ರಕೊಂಡಂಗೆ ಆಗ್ಬಿಟ್ಟಿರುತ್ತಲ್ಲ ಗ್ರಿಲ್ ಮಾಡಿದಾಗ, ತಟ್ಟೆಗೆ ಇಟ್ಟು ಬಿಸಿ ಬಿಸಿ ಸರ್ವ್ ಮಾಡಿ. ನಮ್ಮ ರಾಜ್ಮಾ, ಟೊಮ್ಯಾಟೊ ರಾಜ್ಮಾ ಬೈಟ್ ರೆಡಿಯಾಗಿದೆ. ಮಕ್ಕಳ ಪಾರ್ಟಿ ಕೂಡ ಇದನ್ನು ಮಾಡ್ಬೋದು, ಇಲ್ಲ ಬರ್ಡೇ ಪ್ರೋಗ್ರಾಮ್ಸ್ ಏನೇ ಆದರೂ ಇದನ್ನು ಮಾಡಿ, ಟೊಮ್ಯಾಟೊ ರಾಜ್ಮಾ ಬೈಟ್ಸ್. ನಿಮ್ಮ ಮನೆಯಲ್ಲಿ ಅವನ್ ಇಲ್ಲ ಅಂದರೆ ಯೋಚನೆ ಮಾಡಬೇಡಿ, ಒಂದು ತವಾ ಮೇಲೆ ಕೂಡ ನೀವು ಒಂಚೂರು ಎಣ್ಣೆ ಹಾಕಿ ಗ್ರಿಲ್ ಮಾಡ್ಕೊಳ್ಬೋದು ಟೊಮ್ಯಾಟೊನ. ಮತ್ತು ಇದನ್ನು ಸ್ನ್ಯಾಕ್ ಆಗಿ ಇಲ್ಲ ಪಾರ್ಟಿ ಸ್ಟಾರ್ಟರ್ಸ್ ಆಗಿ ಆದರೂ ಕೊಡ್ಬೋದು, ತುಂಬ ಡಿಲಿಷಿಯಸ್ ಆಗಿರುತ್ತೆ. ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತ, ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ. ಈ ನ್ಯೂ ಡಿಫ್ರೆಂಟ್ ಫ್ಲೇವರ್ ಅದೇ ರಾಜ್ಮಾ ಕರಿ ಮಾಡ್ತಾ ಇದ್ರೆ ಇದು ಹೊಸ ರೆಸಿಪಿ ಟ್ರೈ ಮಾಡಿ ನನಗೆ ಹೇಳಿ ಹೇಗಿಷ್ಟ ಆಯಿತು ಈ ರೆಸಿಪಿ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಅಂತ. ಮತ್ತು ಕಮೆಂಟ್ ಮಾಡಿ ಏನಾದರೂ ಸಜೆಷನ್ಸ್ ಇದ್ದರೆ, ಬಹಳಷ್ಟು ಜನ ಕಮೆಂಟ್ ಮಾಡಿ ಹೇಳ್ತಾ ಇರ್ತೀರಾ, ನಿಮ್ಮ ಕಮೆಂಟ್ಸ್ ನೋಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕೀಪಿಂಗ್ ಮೀ ಇನ್ಸ್ಪೈರ್ಡ್ ಆ್ಯಂಡ್ ಮತ್ತಷ್ಟು ವಿಡಿಯೋಸ್ಗಳಲ್ಲಿ ನಿಮಗೆ ಭೇಟಿ ಮಾಡ್ತೀವಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬೈ.